ಮಂಡ್ಯದ ಕೆ ಆರ್ ಎಸ್ ಜಲಾಶಯದ ಜಟಾಪಟಿಯ ವಿಚಾರ ಎಲ್ಲೋ ಒಂದು ಕಡೆ ಸಣ್ಣ ಮಟ್ಟದಲ್ಲಿ ಕಡಿಮೆ ಆದರೂ ಸಹ ಆದರೆ ಅದರ ಎಫೆಕ್ಟ್ ಮಾತ್ರ ಯಾಕೆ ಕಡಿಮೆ ಆಗ್ತಾ ಇಲ್ಲ. ನಿನ್ನೆ ಸಹ ನಿರ್ಮಾಪಕ ರಾಕ್ಲೇನ್ ವೆಂಕಟೇಶ್ ಅವರ ಮನೆ ಮೇಲೆ ದಾಳಿ ಆಗಿರುವಂಥದ್ದು, ಈ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ನಿರ್ಮಾಪಕ ರಾಕ್ಲೇನ್ ವೆಂಕಟೇಶ್ ಅನ್ನು ಒಟ್ಟಿದ್ದಾರೆ ಅವ್ರನ್ನ ಮಾತನಾಡ್ತೇನೆ. ಸರ್, ನಿನ್ನೆ ಸಹ ಮನೆ ಮೇಲೆ ದಾಳಿ ಆಗಿದೆ, ಏನಾಗಿದೆ ಸರ್ ಘಟನೆ? ಯಾರೋ ಬಿಯರ್ ಬಾಟ್ಲಲ್ಲಿ ಮನೆ ಗ್ಲಾಸೆಲ್ಲ ಹೊಡೆದಿದ್ದಾರೆ. ಸೊ ಇದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಲ್ಲೋ ಒಂದು ಪ್ರತಿಭಟನೆ ಆಯಿತು, ಪ್ರತಿಭಟನೆ ಆದಮೇಲೆ ಅವ್ರ ಪಾಟ್ಗೆ ಅವರು ಒಂದು ಹಿರಿಯರು, ಆ ಪಕ್ಷದ ಒಬ್ಬರು ಹಿರಿಯರು, ಒಂದು ವಿರಾಮನ ನಾವು ಘೋಷಿಸ್ತಾ ಇದ್ದೀವಿ, ಇದ್ರ ಬಗ್ಗೆ ನಾವು ಯಾರು ಅಂದರೆ ಅವರು ಕ್ಲಿಯರಾಗಿ ಒಬ್ಬೊಬ್ಬರು ಹೇಳಿದ್ದಾರೆ ಈ ಥರದ್ದು ಒಂದು ಘಟನೆಗಳು ನಡೀಬಾರ್ದು, ಇಲ್ಲಿಗೆ ಬಿಟ್ಟು ನಮ್ಮ ಮಾಡೋ ಕೆಲಸ ಏನಿದೆ ಅಂತ ಅವ್ರು ಹೇಳಿದ್ದು ಕರೆಕ್ಟೇ ಅದು. ಆದರೂ ಅದನ್ನು ಬಿಟ್ಟು ಕೆಲವರು ಅವರ ಪಕ್ಷದ ಕೆಲವು ನಾಯಕರಾಗ್ಬೋದು ಈ ಥರ ಯಾರು ಅಂತ ಗೊತ್ತಿಲ್ಲ, ಈ ಥರ ಪ್ರತಿಭಟನೆ ಮಾಡೋದು, ಈ ಥರದ್ದೆಲ್ಲ ಗಲಾಟೆ ಮಾಡೋದು, ಬಾಟ್ಲ್ಗಳು ಹೊಡೆಯೋದು, ಇದೆಲ್ಲ ಮಾಡಿ ಏನು ಸಾಧಿಸ್ತಾರೆ ಗೊತ್ತಿಲ್ಲ. ಅಂದರೆ ಅವ್ರ ಪಕ್ಷದ ನಾಯಕರ ಮಾತಿಗೆ ಅವರಿಗೆ ಗೌರವ ಕೊಡದೆ ಇದ್ದಾಗ ನಾವೇನು ಮಾಡೋಕ್ಕಾಗೋದಿಲ್ಲ. ಸೊ ಎಲ್ಲೋ ಕೆಲವರು ಈ ಥರ ಒಂದು ಘಟನೆಗಳು ನಡೆದಾಗ ಮಾಡಿದಾಗ ನಾನು ಲೀಗಲಾಗಿ ಆ್ಯಕ್ಷನ್ ತಗೊಳೋದಷ್ಟೇ ನನಗೆ ಗೊತ್ತಿರೋದು. ನಾವು ಈ ಥರದ್ದೆಲ್ಲ ಮಾಡೋದು, ಹಿಂಗೆಲ್ಲ ಎದುರಿಸೋದು, ಬೆದರಿಸೋದು ಇವೆಲ್ಲ ಮಾಡೋದ್ರಿಂದಾಗಿ ನನಗೆ ಗೊತ್ತಿದ್ದರೂ ನಾನು ಅಂಬರೀಷ್ ಫಾಲೋವರ್, ಅಂಬರೀಷ್ರವರ ಮಾರ್ಗದರ್ಶನದಲ್ಲಿ ನಾನು ಅವತ್ತಿಂದನೂ ಇದ್ದವನು, ಇವತ್ತು ಅದನ್ನೇ ಫಾಲೋ ಮಾಡ್ತೀನಿ. ಈ ಥರ ಎಲ್ಲ ಎದುರಿಸಿ ಬೆದರಿಸಿದ್ರೆ ನಾನು ಎಲ್ಲೋ ಅವರ ಒಂದು ಕುಟುಂಬಕ್ಕೆ ದೂರ ಮಾಡ್ತೀನಿ, ಇಲ್ಲ ದೂರ ಆಗ್ತೀನಿ ಅನ್ನೋದು ಆ ಥರ ಏನೋ ಇಟ್ಕೊಂಡಿದ್ರೆ ಅದು ಖಂಡಿತವಾಗ್ಲೂ ಸುಳ್ಳು. ಈ ಥರದ ನೂರು ಮಾಡಿದ್ರು ನಾನು ಆ ಕುಟುಂಬಕ್ಕೆ ದೂರ ಆಗೋನಲ್ಲ. ಈಗ ರಾತ್ರಿ ನೀವು ಮನೇಲಿದ್ರ ಆದಂಥ ಸಂದರ್ಭದಲ್ಲಿ ಹೇಗೆ ನೀವೇನಾದರೂ ಆಚೆ ಬಂದು ನೋಡಿದ್ರೆ ಯಾರು ಅನ್ನೋದು ಏನಾದರೂ ಗೊತ್ತಾಯ್ತು ಹೇಗೆ? ನಾನು ಶಬ್ದ ಬಂದಾಗ ಆಚೆ ಯಾರು ಹೋಗೋದು ಬೇಡ ಅಂತ ಹೇಳಿದ್ದೆ ನಾನು. ಅದಾದಮೇಲೆ ಎಂಥ ಪ್ರಕಾರ ಪೊಲೀಸ್ನ ಕರೆಸಿ ನಾವು ಅದನ್ನೇನು ಬೇಕು ಅದನ್ನು ಇನ್ವೆಸ್ಟಿಗೇಷನ್ ಮಾಡೋಕೆ ಕೇಳಿದ್ದೀನಿ. ನಾನು ಕಂಪ್ಲೇಂಟ್ ಆಗಿದೆ, ಕಂಪ್ಲೇಂಟ್ ಕೊಡೋಕೆ ಕೇಳಿದ್ದೀನಿ ನಮ್ಮ ಮಗ ಹುಡುಗರಿಗೆ ಹೇಳಿದ್ದೀನಿ ನಾನು. ಈ ಕೆ ಆರ್ ಎಸ್ ವಿಚಾರ ಬಂದ ತಕ್ಷಣ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ, ಗಲಾಟೆಗಳಾಗುತ್ತೆ, ವಾದ ವಿವಾದಗಳಾಗುತ್ತೆ, ಅನಂತರದಲ್ಲಿ ಎಲ್ಲೋ ಒಂದು ಕಡೆ ಸಣ್ಣ ಪ್ರಮಾಣದಲ್ಲಿ ತಣ್ಣಗೆ ಸಹ ಆಗುತ್ತೆ, ಅನಂತರದಲ್ಲಿ ಮತ್ತೆ ವಿಚಾರ ತಣ್ಣಗಾದ್ರೂ ರಾಕ್ಲೇನ್ ವೆಂಕಟೇಶ್ ಅವರ ಟಾರ್ಗೆಟ್ ಮಾತ್ರ ಯಾಕೋ ನಿಲ್ತಾ ಇಲ್ವಾ? ರಾಕ್ಲೇನ್ ವೆಂಕಟೇಶ್ ಟಾರ್ಗೆಟ್ ಯಾಕೆ ನಿಲ್ತಾ ಇಲ್ಲ? ರಾಕ್ಲೇನ್ ವೆಂಕಟೇಶನ ಆ ಕುಟುಂಬದಿಂದ ಇಲ್ಲ ಸುಮಲತಾ ಅವರ ಈ ರಾಜಕಾರಣದ ಹಿಂದೆ ನಾನು ಏನು ಸಪೋರ್ಟಿವ್ ಆಗಿದ್ದೀನೋ ಅದನ್ನು ಅವರಿಗೆ ಸಹಿಸೋಕೆ ಆಗ್ತಾ ಇಲ್ವೋ, ಇಷ್ಟ ಆಗ್ತಾ ಇಲ್ವೋ ಅನ್ನೋದು ಇರ್ಬೋದೇನೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದನ್ನು ನಾನು ಅದೇ ಹೇಳಿದ್ನಲ್ಲ, ಈಗ ಆ ಥರ ಸಹಿಸೋಕ್ಕಾಗದೆ ಆ ಥರ ನನ್ನ ಆ ಕುಟುಂಬದಿಂದ ದೂರ ಮಾಡೋಷ್ಟು ನಾನೆಲ್ಲೋ ಆ ಕುಟುಂಬಕ್ಕೆ ಒಂದಲ್ಲ 20 ವರ್ಷಗಳಿಂದ ನಾನು ಆ ಕುಟುಂಬಕ್ಕೆ ಹತ್ರದಲ್ಲಿರೋನು. ನಾನು ಯಾವುದೇ ಕಾರಣಕ್ಕೂ ಆ ಕುಟುಂಬದನ್ನು ಅವರಾಗವ್ರು ಬರಬೇಡ, ಅವರಾಗವ್ರು ಬೇಡ ಅನ್ನೋವರೆಗೂ ನಾನು ನನ್ನ ನಿಯತ್ತನ್ನು ನಾನು ಆ ಕುಟುಂಬಕ್ಕೆ ಸಲ್ಲಿಸ್ತೀನಿ. ಸರ್, ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ರವೀಂದ್ರ ಶ್ರೀಕಂಠಯ್ಯ ಅವ್ರನ್ನ ವಜ್ರಮನಿಗೆ ಹೋಲಿಸಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಸಹ ವಾಣಿಜ್ಯ ಮಂಡಳಿಗೆ ಒಂದು ಕಂಪ್ಲೇಂಟ್ ಹೋಗಿದೆ ನಿಮ್ಮ ಮೇಲೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದು. ನಾನು ನಿಜವಾಗ್ಲೂ ವಜ್ರಮುನಿ ಅವ್ರನ್ನ ಹೋಲಿಸಿದ್ದು ನಿಜಾನೇ, ಆದರೆ ದಯವಿಟ್ಟು ಅರ್ಥ ಮಾಡ್ಕೋಬೇಕು ನಾನು ಯಾವ ಥರ ಹೋಲಿಸಿದೆ. ಮುಂಗಾರು ಮಳೆ ಗಣೇಶ್ ಥರ ಒಬ್ಬ ಒಳ್ಳೆ ನಾಯಕನ ಥರ ಸ್ವೀಟ್ ಒಂದು ಆ ಥರ ಇದ್ದಂಥ ಒಬ್ಬ ಹೀರೋನ ನಾನೇ ಕರೆದಿದ್ದೆ ಚಿತ್ರರಂಗಕ್ಕೆ, ಬನ್ನಿ ನೀವು ಎಷ್ಟು ಚೆನ್ನಾಗಿದ್ದೀರಾ, ಹೀರೋ ಆಗಿದ್ದೀರಾ, ಹೀರೋ ಥರ ಕಾಣ್ತೀರಾ, ಬನ್ನಿ ನೀವು ಅಂತ ನಾನು ಆ ಥರ ನೋಡಿದಂಥ ರವೀಂದ್ರ ಶ್ರೀಕಂಠಯ್ಯವರು ಈಗ ಅವರು ಕೂಗಾಡ್ತಾರೋದು ಮಾಡ್ತಾರೋದು ನೋಡಿದ್ರೆ, ವಜ್ರಮುನಿಯವರು ಚಿತ್ರಗಳಲ್ಲಿ ಖಳನಾಯಕನ ಪಾತ್ರ ಮಾಡಿ ಧ್ವನಿ ಯಾವ ರೀತಿ ಇರುತ್ತೋ ಆ ಥರ ಇದೆ, ಅದು ನಿಮ್ಗೆ ಸೂಟ್ ಆಗೋದಿಲ್ಲ. ನೀವು ಎಸ್ ಎಂ ಕೃಷ್ಣ ಅವ್ರನ್ನ ಫಾಲೋವರ್, ನೀವು ಎಸ್ ಎಂ ಕೃಷ್ಣ ಅವ್ರ ಫಾಲೋವರ್, ನೀವು ಅವರೆಷ್ಟು ಚೆನ್ನಾಗಿ ಇದನ್ನೆಲ್ಲ ಇಷ್ಟು ಇವತ್ತಿಗೂ ಸ್ಮೂತಾಗಿ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಬಿಡ್ತಾರೆ, ನೀವು ಅವ್ರ ಮಾರ್ಗದರ್ಶನ ಪಡೀರಿ ಅನ್ನೋ ಅರ್ಥದಲ್ಲಿ ಹೇಳಿದ್ದು ನಾನು. ಅದನ್ನು ತಿರುಚಿ ವಜ್ರಮುನಿಯವರ ಕುಟುಂಬಕ್ಕಾಗ್ಬೋದು, ಇಲ್ಲಾಂದರೆ ಅವ್ರ ಅಭಿಮಾನಿಗಳಿಗಾಗ್ಬೋದು, ಅವರಿಗೆ ಮನಸ್ಸಿಗೆ ನೋವಾಗುವ ಥರ ನಾನು ಹೇಳಿದೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ನಾನು ಸುಮಾರು ಜನ ಫೋನ್ ಮಾಡಿದ್ರು, ನಾನು ಅವ್ರಿಗೆ ಹೇಳಿದೆ ನಾನು ಒಬ್ಬ ಕಲಾವಿದ, ಕಲಾವಿದ ಸಂಘದ ಕಾರ್ಯದರ್ಶಿ, ನಾನು ಧ್ವನಿ ಎತ್ತೋದು ರಾಜಕಾರಣದ ವಿಷಯವಾಗಿ ಯಾವತ್ತೂ ಧ್ವನಿ ಎತ್ತಿಲ್ಲ, ನಾನು ಧ್ವನಿ ಎತ್ತಿದ್ರೆ ಚಿತ್ರರಂಗದ ಪರವಾಗಿ ಯಾರಾದರೂ ಮಾತಾಡಿದ್ರೆ ಧ್ವನಿ ಎತ್ತೀನಿ, ಅಂಬರೀಷ್ ಅವ್ರ ಬಗ್ಗೆ ಮಾತಾಡಿದ್ರೆ ಧ್ವನಿ ಎತ್ತೀನಿ, ಅಂಬರೀಷ್ ಅವ್ರ ಕುಟುಂಬದ ಬಗ್ಗೆ ಮಾತಾಡಿದ್ರೆ ಪರ್ಸ್ನಲ್ ಯಾರಾದರೂ ಮಾತಾಡಿದ್ರೆ ಧ್ವನಿ ಎತ್ತೀನಿ ಅಂತ ಹೇಳಿದೆ. ಒಂದು ಪ್ರಶ್ನೆ ಮಾಡೋದಂಥದ್ದು, ಇದು ರಾಕ್ಲೇನ್ ವೆಂಕಟೇಶ್ ಅವರ ವಿರುದ್ಧನಾ ಅಥವಾ ಸುಮಲತಾ ಅವರ ವಿರುದ್ಧನಾ ಅನ್ನೋಂಥದ್ದು, ಯಾಕಂದರೆ ಇಬ್ಬರನ್ನು ಟಾರ್ಗೆಟ್ ಮಾಡಿ ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ನೇರವಾಗಿ ಒಂದು ಕಡೆ ಸುಮಲತಾ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ, ಮತ್ತೊಂದು ಕಡೆ ರಾಕ್ಲೇನ್ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ, ಯಾರು ಮುಖ್ಯವಾಗಿ ಅವರ ಟಾರ್ಗೆಟ್ ಯಾರು ಆಗಿದ್ದರು? ಅದು ಅವ್ರನ್ನೇ ಕೇಳಬೇಕು, ನನಗೆ ಗೊತ್ತಿಲ್ಲ ಅವರು, ನನಗೆ ಗೊತ್ತಿಲ್ಲ ಅವ್ರು ಯಾರು ಟಾರ್ಗೆಟ್ ಮಾಡೋರು,
ಏನಕ್ಕೆ ಮಾಡ್ತಾ ಇದ್ದಾರೆ, ಯಾರು ಮಾಡ್ತಾವರೋ ಯಾರು ಮಾಡಿಸ್ತಾವರೋ ಅವರಿಗೆ ಗೊತ್ತು. ನಾವು ಇದನ್ನು ನಾನು ಯಾವುದಕ್ಕೂ ಕೇರ್ ಮಾಡ್ತಾ ಇಲ್ಲ. ಏನಕ್ಕೆ ಅಂದರೆ ಇದನ್ನು ನಾನು ತೀರಾ ದೀರ್ಘವಾಗಿ ಹೋಗಿ ನಾನು ಏನು ಅದನ್ನು ನಾನೇನು ರಾಜಕಾರಣ ಮಾಡಬೇಕು ಇಲ್ಲ ರಾಜಕೀಯವಾಗಿ ಬೆಳಿಬೇಕು ಅನ್ನೋ ನನಗೆ ಆಸೆ ಇದ್ದಿದ್ರೆ ನಾನು ಇದನ್ನೆಲ್ಲ ಡೀಪಾಗಿ ಯೋಚನೆ ಮಾಡಬೇಕು, ಇವೆಲ್ಲ ನಾನು ಪರಿಶೀಲನೆ ಮಾಡಬೇಕು, ಇನ್ನು ಇದ್ರ ಬಗ್ಗೆ ಏನೇನು ಆಗ್ತಾಯಿದೆ ಅನ್ನೋದನ್ನು ತಿಳ್ಕೊಬೇಕು. ನಾನು ಒಂದು ಕ್ಷಣನೂ ತಿಳ್ಕೊಳ್ಳೋ ಮನೆಯ ವ್ಯಕ್ತಿ ಅಲ್ಲ. ನಾನು ನನ್ನ ಮನಸ್ಸು ನನಗೆ ನಾನೇನು ಮಾಡ್ತಾಯಿದ್ದೀನಿ ನನಗೆ ಗೊತ್ತಿದೆ, ನಾನು ಕರೆಕ್ಟಾಗಿ ಮಾಡ್ತಾಯಿದ್ದೀನಿ ಅನ್ನಿಸ್ತಾ ಇದೆ. ಸೊ ನಾನು ಯಾಕೆ ಭಯ ಬೀಳಬೇಕು, ಇಲ್ಲ ಯಾಕೆ ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರು ಮಾತಿಗೆ ನಾನು ಕಿವಿ ಕೊಡಬೇಕು? ನಾನು ಖಂಡಿತವಾಗ್ಲೂ ಮಾಡಲ್ಲ. ವಜ್ರಮುನಿಯವ್ರ ವಿಷಯದಲ್ಲಿ ಈ ಥರ ಪ್ರತಿಭಟನೆ ಈ ಥರ ಒಂದು ಮಾತನ್ನು ಹೇಳಿದಾಗ ಆ ಪ್ರತಿಭಟನೆ ಸಂದರ್ಭದಲ್ಲೂ ಯಾರಾದ್ರು ಕೇಳಿದ್ರು, ನಾನು ಇಷ್ಟೇ ಹೇಳಿದೆ. ಯಾರೋ ಫೋನ್ ಮಾಡಿದ್ರು ನನಗೆ, ವಜ್ರಮುನಿ ಸಂಬಂಧಪಟ್ಟಂಥವ್ರು, ಈ ಥರ ನಮಗೆಲ್ಲ ನೋವಾಗಿದೆ ಸರ್ ಅಂದರು. ಸತ್ಯವಾಗಲೂ ನಾನು ವಜ್ರಮುನಿಯವ್ರ ವಿಷಯದಲ್ಲಿ ಮಾತಾಡಿಲ್ಲ. ಆ ಅರ್ಥದಲ್ಲಿ ನಾನು ದಯವಿಟ್ಟು ನೀವು ತಿಳ್ಕೊಬೇಡಿ, ವಜ್ರಮುನಿಯವರು ಮಹಾನ್ ಕಲಾವಿದರು. ಅಂಥ ಕಲಾವಿದರನ್ನ ಕನ್ನಡ ಚಿತ್ರರಂಗ ಇನ್ನೊಬ್ಬರು ನೋಡೋಕ್ಕಾಗೋದಿಲ್ಲ. ಎಷ್ಟು ಚಿತ್ರಗಳು ಮಾಡಿದ್ದಾರೆ ಅವರು. ಆಮೇಲೆ ಚಿತ್ರದ ಪಾತ್ರದಲ್ಲಿ ಅವರು ಖಳನಾಯಕರಾಗಿದ್ದರೂ ಅವರ ಒಳ್ಳೆ ಸ್ವಭಾವ ನನಗೆ ಗೊತ್ತು, ಅವರೆಂಥ ಒಳ್ಳೆ ಮನುಷ್ಯ ಅನ್ನೋ ಚೆನ್ನಾಗಿ ಗೊತ್ತು. ಅವ್ರ ಚಿತ್ರರಂಗದ ಉದ್ದಕ್ಕೂ ಎಲ್ಲೂ ಒಂದು ಕಾಂಟ್ರವರ್ಸಿ ಇಲ್ಲ, ಒಂದು ಚಿಕ್ಕ ಅವ್ರ ಬಗ್ಗೆ ಯಾರೂ ಕೆಟ್ಟದಾಗಿ ಮಾತಾಡೋರಿಲ್ಲ. ಸೊ ಅಂಥ ಒಬ್ಬ ಮಹಾನ್ ಕಲಾವಿದನ ವಿಷಯವಾಗಿ ನಾನು ಯಾಕೆ ಮಾತಾಡ್ತೀನಿ ಕೆಟ್ಟದಾಗಿ? ನನ್ನ ಆಸ್ತಿಗಳು ಅವರೆಲ್ಲ, ಕನ್ನಡ ಚಿತ್ರರಂಗದ ಆಸ್ತಿಗಳು, ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ನನ್ನ ಕರ್ತವ್ಯ. ಅವ್ರ ಬಗ್ಗೆ ನಾನು ಯಾಕೆ ಮಾತಾಡ್ತೀನಿ? ಒಂದು ವೇಳೆ ನಿಮ್ಗೆ ಆ ಥರ ನೋವಿಸಿದ್ರೆ, ನಿಮ್ಗೆ ನೋವಾಗಿದೆ ನನ್ನ ಹೇಳಿಕೆಯಿಂದ, ನಾನು ನಿಮಗೋಸ್ಕರ ಕ್ಷಮೆ ಕೇಳ್ತೀನಿ ಅಂತ ಹೇಳಿದೆ. ಹೌದು, ವಜ್ರಮುನಿಯವರ ಇಶ್ಯೂವಲ್ಲಿ ಯಾರು ನೋವು ತಿಂದಿದ್ದಾರೆ ಈ ನಾನು ಹೇಳಿದ ಹೇಳಿಕೆ ತಿರುಚಿ ಅವ್ರು ಮಾತಾಡಿರೋದ್ರಲ್ಲಿ, ಆದರೂ ಪರವಾಗಿಲ್ಲ. ನಮ್ಮ ಕುಟುಂಬ, ನಮ್ಮ ಕಲಾವಿದರ ಕುಟುಂಬಕ್ಕೆ ನಾನು ಕ್ಷಮೆ ಕೇಳಲು, ನನಗೇನು ತಪ್ಪಿಲ್ಲ. ನಾನು ನಿಮ್ಗೆ ನೋವಿಸಿದ್ರೆ ನನ್ನ ತಪ್ಪು, ನಾನು ನೋವಿಸಿಲ್ಲ, ಆದರೂ ಕ್ಷಮೆ ಕೇಳ್ತೀನಿ ನಿಮಗೆ, ನಿಮ್ಮ ಮನಸ್ಸಿಗೆ ತೃಪ್ತಿ ಆಗಲಿ ಅನ್ನೋದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿದೆ ನಾನು. ಸರ್, ಫೈನಲ್ ಆಗಿ ಸರ್, ಎಲ್ಲ ಬೆಳವಣಿಗೆಗಳು, ಎಲ್ಲ ಘಟನೆಗಳು, ಪ್ರಕರಣಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಕೊನೆಯದಾಗಿ ಏನು ಹೇಳ್ತೀರಿ? ಏನು ಹೇಳೋದು, ಅವರ ಬತ್ತಲಿಕೆಯಲ್ಲಿ ಒಂದೊಂದು ಬಾಂಬು ಮಿಸೈಲ್ ಎಲ್ಲ ಖಾಲಿ ಆಗ್ತಾ ಬರ್ತಾ ಇದೆ. ವಿಡಿಯೋ, ಫೋಟೋ, ಅವು ಎಲ್ಲ, ಈಗ ಒಂದು ಫೋಟೋಗೆ ಶುರು ಆಯಿತು. ಫೋಟೋದನ್ನು ಎಲ್ಲೋ ತಗೊಂಬಂದು ಯಾವ್ದಾವುದೋ ಸೇರಿಸಿ, ಇವತ್ತು ಜನಗಳಿಗೆ ಗೊತ್ತಾಗಲ್ವಾ, ಸಿ ಜಿ ಮಾಡೋದಾಗಲಿ, ಮಾರ್ಫ್ ಮಾಡೋದಾಗಲಿ, ಎಲ್ಲೋ ಇರೋವ್ರನ್ನ ಎಲ್ಲೋ ತಂದು ಪಕ್ಕದಲ್ಲಿ ಕೂರಿಸೋದು, ಏನು ಬೇಕಾದ್ರೂ ಮಾಡ್ಬೋದು. ಆದರೆ ನೀವೆಲ್ಲ ಮಾಡ್ತಾ ಇದ್ದೀರಾ? ನಿಜ, ಸುಮಲತಾ ಅಂಬರೀಶ್ರವ್ರ ಜೊತೆಯಲ್ಲಿ ನಾನು ಇದು ಯಾವುದೋ ಒಂದು ಫೋಟೋ ಹಾಕಿದ್ರಲ್ಲ, ಆ ಥರದ್ದು ನೂರಾರು ಫೋಟೋ ಇದ್ದಾವೆ. ಆ ನೂರಾರು ಫೋಟೋಗಳಲ್ಲಿ ಸುಮಾರು ಜನ ಇರ್ತೀವಿ ನಾವು, ಗ್ರೂಪ್ ಫೋಟೋ ಇರ್ತವೆ. ಅದನ್ನು ಕಟ್ ಮಾಡಿಬಿಟ್ಟು ಇಬ್ಬರನ್ನೇ ಹಾಕಿದ್ರೆ, ಇಲ್ಲ ಇಬ್ಬರು ಇರೋದೇ ಫೋಟೋನೂ ಇರ್ಬೋದು. ಅಂದರೆ ಅರ್ಥ ಆ ಥರ ಕಲ್ಸೋಕೆ ಅರ್ಥ ಆಗುತ್ತಾ ನಿಮಗೆ? ಅರ್ಥ ಆ ಥರ ಅನ್ಸ್ಕೋತೀರ ಅರ್ಥ? ನೀವು ಯಾರು ಒಳ್ಳೆ ತಂದೆ ತಾಯಿ ಹುಟ್ಟಿ ಆ ಅಕ್ಕ ತಂಗಿರ ಜೊತೆಯಲ್ಲಿ ಒಂದು ಒಳ್ಳೆ ಅನುಬಂಧ ಇಟ್ಕೊಂಡು ಆ ಸಂಬಂಧಗಳು, ಆ ಗೌರವ ಇರೋರು ಯಾರು ಈ ಥರ ಮಾಡೋದಿಲ್ಲ. ಎಲ್ಲೋ ಈ ಸಂದರ್ಭದಲ್ಲಿ ಈ ಥರ ಮಾಡೋದ್ರಿಂದ ಅವ್ರಿಗೆ ಒಂದು ಲಕ್ಷಾಂತರ ರೂಪಾಯಿ ಸಿಗುತ್ತೆ ಅನ್ನೋದಾದ್ರೆ ಮಾಡಲಿ. ಈ ವಿಚಾರಕ್ಕೆ ಸಂಬಂಧಪಟ್ಟ ನಾನೇನು ಮಾಡೋಕ್ಕಲ್ಲ, ಈ ವಿಷಯದಲ್ಲಿ ನಾನು ಕಂಪ್ಲೇಂಟೇ ಮಾಡೋಕ್ಕೆ, ಫೋಟೋ ವಿಷಯವಾಗಿ ನಾನು ಕಂಪ್ಲೇಂಟ್ ಮಾಡೋಕ್ಕೆ ಹೋಗಲ್ಲ. ಇದು ನನಗೆ ಇವಾಗಲ್ಲ, ಚುನಾವಣೆ ನಡೆಯೋ ಸಂದರ್ಭದಲ್ಲಿ ನಾನು ಸುಮಲತಾ ಅಂಬರೀಶ್ ಅವ್ರನ್ನ ಕರ್ಕೊಂಡು ಹೋಟ್ಲಲ್ಲಿ ಹೋಗಿ ಡ್ರಾಪ್ ಮಾಡೋಕ್ಕೆ ಹೋದಾಗ, ಕಾರಿಡಲ್ಲಿ ಹೋಗುವಾಗ ನನ್ನ ಆ ಒಂದು ವಿಡಿಯೋ ಸಿ ಜಿ ಫುಟೇಜ್ನ ತಗೊಂಬಂದು ಅದನ್ನು ಏನೇನೋ ಇನ್ನೇನೋ ಸೇರಿಸಿ ಎಲ್ಲ ಮಾಡಿ ಎದುರಿಸೋಕೆ ಹೋದಾಗಲೇ ನಾನು ಭಯ ಬಿದ್ದಿಲ್ಲ. ಅರ್ಥ ಆಯ್ತಾ? ಇವತ್ತು ಈ ಥರ ಇದನ್ನು ತಗೊಂಬಂದು ತೋರಿಸಿದ್ರಾಗುತ್ತಾ? ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಕುಟುಂಬದಲ್ಲಿ ಅವ್ರ ಮಗನಾಗಿದ್ದವನು ನಾನು. ಇವತ್ತಿಗೂ ಅವ್ರ ಕುಟುಂಬದಲ್ಲಿ ಅವ್ರು ಆ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ನನಗೆ. ನಾನು ಪಾರ್ವತಮ್ಮ ರಾಜ್ಕುಮಾರ್ ಅವ್ರ ಜೊತೆಯಲ್ಲೂ ಹಿಂಗೆ ಓಡಾಡ್ತಿದ್ದೆ. ಅಷ್ಟೇ ಅಲ್ಲ, ಕಸ್ತೂರಿ ಚಾನೆಲ್ ಮಾಡುವಾಗ ಕುಮಾರಣ್ಣ ಆಗ್ಬೋದು, ಟಿ ವೆಂಕಟೇಶ್ವರ ಆಗ್ಬೋದು, ಎಸ್ ನಾರಾಯಣ ಅವ್ರು ಆಗ್ಬೋದು, ನಾನಾಗ್ಬೋದು, ನಾಲ್ಕು ಜನ ಒಂದು ನೂರಾರು ಸರಿ ಮೀಟಿಂಗ್ ಮಾಡುವಾಗ ಕುಮಾರಣ್ಣ ನಾನು ಬ್ಯುಸಿ ಇರ್ತೀನಿ, ಅನಿತಾ ಅವ್ರನ್ನ ನಾನು ಈ ವಿಷಯಕ್ಕೆ ನೇಮಿಸ್ತೀನಿ ಅಂತೇಳಿ ಅವ್ರನ್ನ ಕರ್ಕೊಂಬಂದು ಅನಿತಾ ಕುಮಾರಸ್ವಾಮಿ ಅವರು ಬಂದಾಗ ನಾನು ಅವ್ರನ್ನ ನಮ್ಮ ಟಿ ವೆಂಕಟೇಶ್ವರ ಆಗ್ಬೋದು, ಎಸ್ ನಾರಾಯಣ ಅವ್ರಾಗ್ಬೋದು, ನಾನಾಗ್ಬೋದು, ಅನಿತಕ್ಕ ಅಂತಲೇ ಕರೆದು ಅವ್ರನ್ನ ಎಷ್ಟು ಸರಿ ನಾವು ಮೀಟ್ ಮಾಡಿದ್ದೀವಿ, ಎಷ್ಟು ಸರಿ ಟಿ ವೆಂಕಟೇಶ್ವರ ಆಫೀಸ್ ನಿಮಗೆ ಗೊತ್ತಿರಬೇಕು, ಈ ಸಂಜೆ ಆಫೀಸ್ ಮೆಟ್ಲು ಸ್ಟೀಪಾಗಿದೆ, ಅವ್ರ ಕೈ ಹಿಡ್ಕೊಂಡು ಎಷ್ಟೋ ಸರಿ ಕಾರಲ್ಲಿ ಕೂರಿಸ್ಕೊಂಡಿಸಿದ್ದೀನಿ. ಯಾಕೆ ಈ ಥರ ಎಲ್ಲ ಅರ್ಥ ಪರಿಸ್ಕೋತೀರ ನೀವು? ಅಂದರೆ ರಾಜಕೀಯ ದ್ವೇಷಕ್ಕಾಗಿಯೇ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ನಿಮ್ಮ ಆರೋಪನ? ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಇದನ್ನೆಲ್ಲ ಈ ಥರ ಚೀಪಾಗಿ ಎಲ್ಲ ಮಾತಾಡಿ ನಿಮ್ಮ ಗೌರವವನ್ನು ನೀವು ಹಾಳು ಮಾಡ್ಕೋಬೇಡಿ. ನನ್ನ ಮತ್ತು ಅಂಬರೀಶ್ ಅವರ ಕುಟುಂಬನ ಯಾರೂ ಒಡೆಯೋಕ್ಕಾಗೋದಿಲ್ಲ. ನೀವು ಬರಬಾರ್ದು, ಎದುರಿಸ್ಬಿಟ್ರೆ ಅವನ್ನ ದೂರ ಮಾಡಿಬಿಟ್ರೆ ಅಫ್ಕೋರ್ಸ್ ಅವ್ರ ಕುಟುಂಬದಲ್ಲಿ ಅವರು
ಯಾವ ವಿಷಯದಲ್ಲಿ ಯಾವುದಾದರೂ ಮೇಜರ್ ವಿಷಯ ಇದ್ದರೆ ಸುಮಲತಾ ಅಂಬರೀಶ್ ಅವರು ನನಗೆ ಫೋನ್ ಮಾಡಿದಾಗ ನಾನು ಅಟೆಂಡ್ ಮಾಡೇ ಮಾಡ್ತೀನಿ. ಸೋ ಅದೊಂದು ಆ ಚುನಾವಣೆ ಸಂದರ್ಭದಲ್ಲಿ ಹೆಂಗೆ ನನ್ನ ದೂರ ಮಾಡೋಕ್ಕೆ ಟ್ರೈ ಮಾಡಿದ್ರು, ಈಗಲೂ ಆ ಥರ ಟ್ರೈ ಮಾಡಿದ್ರೆ ಅವ್ರು ಒಬ್ಬಂಟಿಗೆ ಆಗ್ತಾರೆ ಅಂತನಾ? ಖಂಡಿತವಾಗ್ಲೂ ನಾನು ಒಬ್ಬಂಟಿಗೆ ಆಗೋಕ್ಕೆ ಅವ್ರನ್ನ ಬಿಡೋದಿಲ್ಲ. ಅವ್ರು ಏನು ಕೆಲಸ ಹೇಳೋದು ನಾನು ಮಾಡ್ತೀನಿ. ರಾಜಕೀಯ ಅವ್ರಿಗೂ ಹೇಳಿದ್ದೀನಿ ನಾನು, ರಾಜಕೀಯ ಬಿಟ್ಟು ನೀವೇನು ಕರೆದ್ರು ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ರಾಜಕಾರಣ ಬಿಟ್ಟು ನೀವೇನು ಹೇಳೋದು ನಾನು ಅಟೆಂಡ್ ಮಾಡ್ತೀನಿ. ಯಾಕೆಂದರೆ ಅವರು ಆಕೆಯ ಚುನಾವಣೆ ಸಂದರ್ಭದಲ್ಲಿ ಅವ್ರ ಕಾಲು ಹೆಚ್ಚು ಕಮ್ಮಿ ಆಗಿರೋದ್ರಿಂದ ಅವರೆಲ್ಲೂ ನಡೆಯೋಕ್ಕಾಗೋದಿಲ್ಲ ಜಾಸ್ತಿ ಅನ್ನೋದ್ರಿಂದ ಸಂದರ್ಭ ಬಂದಾಗ ಅವರು ಮಂಡ್ಯಕ್ಕೆ ಬನ್ನಿ ಅಂದಾಗ ಮಂಡ್ಯಕ್ಕೆ ಹೋಗ್ತೀನಿ, ಮೈಸೂರಿಗೆ ಹೋದಾಗ ಮೈಸೂರಿಗೆ ಹೋಗ್ತೀನಿ, ಬೆಂಗಳೂರಿಗೆ ಬಂದು ಡೆಲ್ಲಿಗೆ ಬಂದಾಗ ಹೋಗಿದ್ದೀನಿ ಹೋಗ್ತೀನಿ. ಅವರು ಈಗ ಫಾರ್ ಎಕ್ಸಾಂಪಲ್ ಏರೋ ಬ್ರಿಡ್ಜ್ ಇರೋದಿಲ್ಲ ಅಂದ ತಕ್ಷಣವೇ ಮೆಟ್ಲಿಳಿಬೇಕಾಗುತ್ತೆ. ಸೊ ಅವ್ರನ್ನ ನಾನು ಕೈ ಹಿಡಿದು ಮೆಟ್ಲಿಡಿಸಿ ನಾನು ಕೂರಿಸಿದ್ದೀನಿ. ಹಂಗಾದ್ರೆ ಏನು ಬೇಕಾದ್ರೆ ಅಲ್ಪ ಅರ್ಥ ಕಲಿಸ್ತೀರಾ? ಸೊ ಈ ಥರದ್ದೆಲ್ಲ ಚೀಪ್ ಗೇಮಿಂಗ್ಸ್ ಬೇಕಾ ನಿಮಗೆ? ಮಾಡ್ಕೊಳ್ಳಿ, ಜನ ಮುಟ್ಟಾಳ್ರ, ಜನ ಬುದ್ಧಿ ಇಲ್ವಾ? ನೀವೇನೇ ಫೋಟೋಗಳಾಕಿ ಏನೇ ಇದು ಮಾಡಿದ್ರೂ ಜನ ನಂಬ್ತಾರ? ನಿಮಗೆ ಕೆಟ್ಟಸು ಬರುತ್ತೆ. ಇವಾಗ ಎಂತೆಂಥ ವೀಡಿಯೋ ಇದ್ದಾವೆ, ಎಂತೆಂಥ ಫೋಟೋ ಇದ್ದಾವೆ ಅಂತ ಎಷ್ಟು ಸರಿ ಹೇಳ್ಕೊಂಡು ಯಾರು ಏನೇನಾದರೂ ಏನೋ ಗೊತ್ತು ಎಲ್ರಿಗೂ ಅಲ್ವರ? ಸೊ ಇಂಥ ಒಂದು ಸಂದರ್ಭದಲ್ಲಿ ಜನಗಳು ಎಚ್ಚರಿಕೆಯಿಂದ ಇದ್ದಾರೆ, ಬುದ್ಧಿವಂತರಾಗಿದ್ದಾರೆ. ಈಗಲೂ ಈ ಥರ ಚೀಪ್ ಪೊಲಿಟಿಕ್ಸು ಈ ಥರ ಚೀಪ್ ಪ್ರಯತ್ನಗಳಲ್ಲಿ ಯಾಕಬೇಕು ನಮಗೆ? ಮಾಡ್ಕೊಂಡು ಹೋಗಿ, ಕಂಟಿನ್ಯೂ ಮಾಡಿ, ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗಿ. ನಾನು ಜಗ್ಗಲ್ಲ. ನಾನು ಕಡೆಯದಾಗ ನೀವು ಕೇಳಿದ್ರಿ ಏನು ಹೇಳ್ತೀರಾ ಅಂತ. ನಾನು ಒಂದೇ ಹೇಳಿದ್ದು, ಮಾಧ್ಯಮದ ಮಿತ್ರರೆಲ್ಲ ಸೇರಿ ಅವರು ವಿರಾಮ ಅಂತ ಹೇಳ್ತಾರೆ. ವಿರಾಮ ಆದಮೇಲೂ ಈ ಥರದ ಘಟನೆಗಳು ಅವ್ರ ಕಡೆಯವ್ರು ಹೇಳ್ತಾರೆ. ರಾಕ್ಲೈನ್ ವೆಂಕಟೇಶ್ ಮಂಡ್ಯಗೇನು ಸಂಬಂಧ, ಮಂಡ್ಯ ರಾಜಕಾರಣಕ್ಕೆ ಏನು ಸಂಬಂಧ, ಮಂಡ್ಯಕ್ಕೆ ಯಾಕೆ ಬರ್ತಾರೆ, ಯಾಕೆ ಇವೆಲ್ಲ ಇಲ್ಲಿ ಮಾಡ್ತಾರೆ ಇವರು ಅಂತ ಅವರ ಕೆಲವು ನಾಯಕರು ಹೇಳ್ತಾರೆ. ಖಂಡಿತವಾಗ್ಲೂ ಅವ್ರು ಕೇಳೋದು ತಪ್ಪಲ್ಲ. ನಾನು ರಾಜಕಾರಣ ಮಾಡೋಕ್ಕೆ ಬಂದರೆ ಮಂಡ್ಯದಲ್ಲಿ, ನಾನು ವ್ಯಾಪಾರ ಮಾಡೋಕ್ಕೆ ಬಂದರೆ ಮಂಡ್ಯದಲ್ಲಿ, ನೀವು ಕೇಳಿ ತಪ್ಪಲ್ಲ. ನಾನು ಮಂಡ್ಯದಲ್ಲಿ ಸುಮಲತಾ ಅವ್ರ ಜೊತೆ ಬರ್ತೀನಿ, ಇಲ್ಲ ನನ್ನ ಸ್ನೇಹಿತರ ಜೊತೆ ನಾನು ಮಂಡ್ಯಕ್ಕೆ ಬರಬೇಡ ಅಂತ ಹೇಳೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ನಾನು ನಿಮ್ಗೆ ಹೇಳೋಕ್ಕಾಗುತ್ತಾ ಬೆಂಗಳೂರಿಗೆ ಬರಬೇಡಿ ಅಂತ? ಅದೇ ಥರನೇ ಅಲ್ಲಿಂದ ನಾನು ಏನಾದರೂ ರಾಜಕಾರಣ ಮಾಡ್ತಾಯಿದ್ದೀನಿ, ಅಲ್ಲಿಗೆ ರಾಜಕೀಯವಾಗಿ ನಾನು ಕಾಣಿಸ್ಕೊತಾ ಇದ್ದೀನಿ ಅನ್ನೋದಾದರೆ ನೀ ಯಾವತ್ತು ಬೇಕಾದ್ರೂ ಪ್ರಶ್ನೆ ಮಾಡಿ. ಇವತ್ತಲ್ಲ, ನನ್ನ ಮೊದಲನೇ ದಿನ ಎಲೆಕ್ಷನ್ನಿಂದ ಇವತ್ತವರೆಗೂ ನಾನು ಯಾವುದಾದ್ರೂ ರಾಜಕೀಯವಾಗಿ ಹೇಳಿಕೆ ಕೊಟ್ಟಿದ್ದರೆ ಇಲ್ಲ ರಾಜಕಾರಣ ಮಾತಾಡಿದರೆ ನೀವು ಕೇಳಿ. ಈ ಸಂದರ್ಭದಲ್ಲಿ ನೀವು ನನ್ನ ರಾಜಕಾರಣ ಮಾಡೋಕ್ಕೆ ಬರ್ತಾರೆ ಅಂದರೆ ನಾನೆಲ್ಲಿ ರಾಜಕಾರಣ ಮಾಡೋಕ್ಕೆ ಬರೋದಿಲ್ಲ. ಅವ್ರ ಅಭಿಮಾನಿಗಳಿಗೆ ಹೇಳ್ತೀನಿ, ಅಲ್ಲಿರೋ ನಾಯಕರುಗಳು ಯಾರು ಇದನ್ನು ಪ್ರಶ್ನೆ ಮಾಡ್ತಾರೋ ಅವ್ರಿಗೂ ಹೇಳ್ತೀನಿ. ನಾನು ಮಂಡ್ಯ ಜಿಲ್ಲೆಗೆ ಬಂದರೆ ಏನು ತಗೊಂಬರ್ತೀನಿ ಅಲ್ಲಿಂದ ಅಂದರೆ, ತಗೊಂಬರೋದು ಮಂಡ್ಯದಿಂದ ಹನಿ ಕೇಕ್ ತಗೊಂಬರ್ತೀನಿ, ಅದು ಬಿಟ್ಟರೆ ಒಳ್ಳೆ ಬೆಲ್ಲದ ಬರ್ಫಿ ಮಾಡ್ತಾರೆ, ಸಕ್ಕರೆ ಬರ್ಫಿ ಮಾಡ್ತಾರೆ, ಅದನ್ನು ತಗೊಂಬರ್ತೀನಿ ನಾನು. ಇಷ್ಟು ಬಿಟ್ಟರೆ ಬೇರೆ ಏನೂ ತರೋದಿಲ್ಲ ನಾನು. ಮಾಧ್ಯಮದ ಮಿತ್ರರಿಗೆ ನಾನು ಇದನ್ನು ಹೇಳಿದೆ, ಈ ಒಂದು ವಿರಾಮ ಇದಕ್ಕೆಲ್ಲ ವಿರಾಮ ಅಂತೇಳಿ ಜನಗಳು ರೋಷತ್ತೋಗ್ಬಿಟ್ಟಿದೆ, ನೋಡಿ 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 ತಲೆಕೆಟ್ಟೋಗ್ಬಿಟ್ಟಿದೆ. ನಾನು ಮಾಧ್ಯಮದ ಮಿತ್ರರ ಹತ್ರ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ನೀವು ಮಾಧ್ಯಮದವರೆಲ್ಲ ಸೇರಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ, ಒಂದು ಲೈವ್ ಕಾರ್ಯಕ್ರಮ ಮಾಡಿ, ಸುಮಲತಾ ಅಂಬರೀಷ್ ಅವ್ರನ್ನ ಕರೀರಿ, ಕುಮಾರಸ್ವಾಮಿ ಅವ್ರನ್ನೂ ಕರೀರಿ, ಇಬ್ಬರನ್ನೂ ಕೂರಿಸಿ, ಅವ್ರ ಮನಸ್ಸಲ್ಲಿ ಇರೋದು ಏನಿದೆಯೋ ಇಬ್ಬರೂ ಅಲ್ಲಿ ಜನದ ಮುಂದೆ ಆಚೆ ಹಾಕಲಿ. ಸರಿ ಇದ್ದರೆ ಯಾರು ಸರಿ ಯಾರು ತಪ್ಪು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಅಲ್ಲ, ಅಂಥದ್ದೊಂದು ಏನಾದರೂ ಪರಿಸ್ಥಿತಿ ಬಂದರೆ, ಲೈವ್ ಡಿಬೇಟ್ ಆ ರೀತಿ ಇದೆ ಅಂದ್ರೆ ಪರಿಸ್ಥಿತಿ ಬಂದರೆ ತಾವು ಸಿದ್ಧ ಇದ್ರೆ ಅವ್ರನ್ನ ಕರ್ಕೊಂಡು ಬಂದು ವೇದಿಕೆಯಲ್ಲಿ ಟೈಮ್ ಕೊಡಿ, ಡೇಟ್ ಕೊಡಿ, ಜಾಗ ಕೊಡಿ, ನಾನು ಕರ್ಕೊಂಬರ್ತೀನಿ. ಸುಮಲತಾ ಅವ್ರು ನಾನು ಕರ್ಕೊಂಬರ್ತೀನಿ, ಹೇಳಿ ಯಾವಾಗ ಬೇಕಾದ್ರೆ ಹೇಳಿ. ನಾನು ಸುಮಲತಾ ಅವ್ರನ್ನ ಇವಾಗಲ್ಲ, ಚುನಾವಣೆ ಸಂದರ್ಭದಲ್ಲೇ ಅವರೇ ಕರೆದಿದ್ದರು. ನನಗೆ ರಾಜಕಾರಣ ಗೊತ್ತಿಲ್ಲ, ನನಗೆ ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಎಲ್ಲ ಆಯಿತು, ಬನ್ನಿ ಎದುರೆದ್ರಿ ಕೂತ್ಕೊಂಡು ಮಾತಾಡೋಣ ಅಂತರು, ಯಾರು ಬಂದಿಲ್ಲ. ಈಗ ನೀವು ಆ ಪ್ರಯತ್ನ ಪಡಿ, ಸುಮಲತಾ ಅಂಬರೀಷ್ ಅವ್ರನ್ನ ನೀವು ಯಾವಾಗ ಹೇಳ್ತಾರೆ ನಾನು ಕರ್ಕೊಂಬರ್ತೀನಿ. ಇದು ಇಂಥ ಒಂದು ಮೆಸೇಜ್ ಏನಾಗುತ್ತೆ ಅಂದರೆ ಇಡೀ ವಿಶ್ವಕ್ಕೆ ಹೋಗುತ್ತೆ. ಇಂಥ ಒಂದು ಇಬ್ಬರು ಲೀಡರ್ಗಳ ಮಧ್ಯದಲ್ಲಿ ನಡೀತಾ ಇದ್ದಂಥ ಘರ್ಷಣೆನ ಮಾಧ್ಯಮ ಇದಕ್ಕೆ ಒಂದು ತೆರೆ ಎಳೀತು. ಇನ್ನು ಮುಂದಕ್ಕೆ ಈ ಥರ ಘಟನೆಗಳು ಬಂದಾಗ ಎಲ್ಲರೂ ಇದನ್ನು ಅಳವಡಿಸ್ಕೋತಾರೆ. ದಯವಿಟ್ಟು ಮಾಡಿ. ಇದಿಷ್ಟು ನಿಮ್ಮ ಪಕ್ಕ ರಾಕ್ಲೈನ್ ವೆಂಕಟೇಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಮು ಜೊತೆ ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು.